ಮೈಸೂರಿನ ದತ್ತನಗರದ ಅವಧೂತ ದತ್ತಪೀಠದ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಇಂದು ಸಾವಿರ ವಿಕಲಚೇತನರಿಗೆ ಒಂದು ತಿಂಗಳು ಆಗುವಷ್ಟು ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಶ್ರಮದ ಸ್ವಾಮೀಜಿಗಳಾದ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ, ಶಾಸಕರಾದ ಎಸಿ ರಾಮದಾಸ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಆರ್ ಮಾಲಿನಿ, ಎಪಿಎಂಸಿಯ ಅಧ್ಯಕ್ಷರಾದ ಬಸವರಾಜು, ಕಾಮಾಕ್ಷಿ ಆಸ್ಪತ್ರೆ ಮುಖ್ಯಸ್ಥರಾದ ಮಹೇಶ್ ಶೆಣೈ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮದ ಕುರಿತು ಶಾಸಕರಾದ ಎಸ್ಎ ರಾಮದಾಸ್, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಆರ್ ಮಾಲಿನಿ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್ ರಾಜೇ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಈಗ ಮೈಸೂರು ಜಿಲ್ಲೆಯಲ್ಲಿರುವಂತಹ ಪಿರಿಯಾಪಟ್ಟಣ, ಹುಣಸೂರು, ಸರಗೂರು, ಕೆಆರ್ ನಗರ ಅಂತ ಕಡೆಗಳಲ್ಲಿ 1,000 ವಿಕಲಾಂಗಚೇತನರಿಗೆ ಒಂದು ತಿಂಗಳಿಗಾಗುವಷ್ಟು ದಿನಸಿಯನ್ನು ಹಂಚಬೇಕು ಅಂತ ಪೂಜ್ಯ ಸ್ವಾಮೀಜಿಯವರು ಆದೇಶ ಮಾಡಿದರು. ಅದೇ ರೀತಿ ಇವತ್ತು ಆಶ್ರಮದ ಸ್ವಯಂ ಸೇವಕರೆಲ್ಲರೂ ಸೇರಿ ತರಿಸಿದಂಥ ದಿನಸಿಯನ್ನು ಅವರೇ ಪ್ಯಾಕ್ಗಳನ್ನು ಮಾಡಿ ಸಿದ್ಧಪಡಿಸಿದ್ದಾರೆ. ಅದನ್ನು ಇವತ್ತು ಇಲಾಖೆಯ ಕಲ್ಯಾಣಾಧಿಕಾರಿಗಳು ಮುಖ್ಯಸ್ಥರಾದಂಥ ಶ್ರೀಮತಿ ಮಾಲಿನಿ ಅವರಿಗೆ ದತ್ತಪೀಠದ ವತಿಯಿಂದ ಶ್ರೀ ರಾಮದಾಸ್ ಅವರ ಸಮಕ್ಷಮದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಅವರ ಸಮಕ್ಷಮ 100 ಕೊಟ್ಟರು ಸಾಕು ಸ್ವಾಮೀಜಿ ಕಡೆಯಿಂದ ಆ ದತ್ತನ ಪ್ರಸಾದ ಥರ. ಆ ಜನಕ್ಕೆ ಈ ಒಂದು ಕೊಡ್ತ ಇಂಜೆಕ್ಷನ್ನು ಹಾಕಿದ್ರೆ, ವ್ಯಾಕ್ಸಿನೇಷನ್ ಹಾಕಿದ್ರೆ ಹಾಕಿಸ್ಕೋತಾರೆ ಅನ್ನೋ ರೀತಿಯಲ್ಲಿ ಒಂದು ಅಟ್ರಾಕ್ಷನ್ ಮಾಡೋಣ ಹಾಗೆ ಅಂತ. ಭಾಳ ಚೆನ್ನಾಗಿ ಹಿಡಿಸ್ತು ನನಗೆ ಪ್ರಸಾದ ಅಂತ ಹೇಳಿದೆ. ಇದು ಒಳ್ಳೆ ಐಡಿಯಾ, ಮಾಲಿನಿ ಅವ್ರು ಹೇಳ್ತಾ ಇರೋದು ಸ್ವೀಕಾರ ಮಾಡ್ತೀನಿ ಅಂತ ಮಾಡಿಸಿ ತೋರಿಸ್ತಾರೆ. ಕೇಳಿಸಿದ್ರು ನೋಡಿ ಸ್ವಾಮೀಜಿ, ಇದ್ದರು ನನಗೆ ಬಹಳ ಇಷ್ಟ ಆಯಿತು. ಕೂಡಲೇ ಅಲ್ಲಿಯ ಜನಕ್ಕೆಲ್ಲ ಹೇಳ್ಬೇಕು ಅಂತ, ಈ ಒಂದು ಆಶ್ರಮದಿಂದ ಬೇಗನೆ ಒಳ್ಳೆಯ ಔಷಧಿ ಸೂಪರ್ ಹೇಳ್ತೀವಿ ನಾವು. ಇಲ್ಲಿ ಕೆಲವರು ನೀವು ನಂಬುತ್ತಿರೋ ಬಿಡ್ತಿರೋ, ಬೆಂಗಳೂರಿಂದ ಪ್ರತಿ ವಾರ ಬರೋರಿದ್ದಾರೆ. ನಾನು ಕೇಳಿದೆ ಪ್ರತಿ ವಾರ ಅಂದರೆ ಬರ್ತೀರೇ ಅವ್ರು ಇಲ್ಲ ಅಂತ. ಯಾಕೆ ಪ್ರತಿ ವಾರ ಬರ್ತಾ ಇದ್ದಾರೆ ನೀವು ಹೋಗೋಕ್ಕಾಗಿ, ತಿಂಗಳಿಗೆ ಒಂದು ಸತಿ ಬರ್ಬೋದಲ್ಲ ಅಂತ. ಇಲ್ಲ ಇಲ್ಲ, ಇಲ್ಲಿ ಇಲ್ಲಿ ಸಾರು ಅತ್ಯದ್ಭುತವಾದಂಥದ್ದು, ಈ ಥರ ಸಾರು ನಾವು ತಿಂದೇ ಇಲ್ಲ ಅಂಥೇಳಿ 10 ಗಂಟೆವರೆಗೂ ಇದ್ದು ಆ ಸಾರು ತಿಂದು ಹೆದರ್ತಿದ್ದಾರೆ. ಕೆಟ್ಟ ಕೆಟ್ಟದಾಗಿ ಪ್ರಚಾರ ಮಾಡಿದ್ದಾರೆ ಜನಗಳಲ್ಲಿ. ಈ ವಾಟ್ಸಪ್ನಲ್ಲಿ ಅದರಲ್ಲಿ ಬರ್ತಕ್ಕಂಥದ್ದು ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಕೆಟ್ಟದ ಪ್ರಚಾರ ಮಾಡ್ತಾ ಇದೆ ಈ ಮಾಧ್ಯಮ, ಅಂದರೆ ಈಗ ಈ ಒಂದು ಫೇಸ್ಬುಕ್ಕು ಅಂತ ಕಡೆ ಎಲ್ಲ. ಆ ವ್ಯಾಕ್ಸಿನೇಷನ್ ತೊಗೊಂಡ್ರೆ ಮಕ್ಕಳಾಗಲ್ಲ, ವ್ಯಾಕ್ಸಿನೇಷನ್ ತೊಗೊಂಡ್ರೆ ಇನ್ನು ಮುಂದೆ ಅವರಿಗೆ ನಡೆಯೋಕ್ಕಾಗಲ್ಲ ಈ ಥರ. ಹಾಗಾಗಿ ನನಗೆ 1,000 ಜನ ಇಮೇಲ್ಗಳು ಕೂಡ ಬರೆದಿದ್ದಾರೆ ಆಶ್ರಮಕ್ಕೆ, ನಿಜಾನ ಸ್ವಾಮೀಜಿ ನಿಜಾನ ಸ್ವಾಮೀಜಿ ಅಂತ. ನಾನು ಹೇಳಿದ ಬರೀ ಸುಳ್ಳದು, ನಾನೇ ಕೊಡ್ತಾ ಬಂದಿದ್ದೀನಿ ಆಯಿತಾ, ಅದೆಲ್ಲ ಏನೂ ಇಲ್ಲ, ನೀವೆಲ್ಲ ನಂಬಬೇಡಿ ಹಾಗೆ ಅಂತ ಅವ್ರಿಗೆಲ್ಲ ಧೈರ್ಯ ಹೇಳಿ. ತೆಲಂಗಾಣ, ಆಂಧ್ರ ಪ್ರದೇಶ ಕಡೆ ಕೂಡ ಇದೇ ರೀತಿಯಾದಂಥ ಸಂಕಟ ಸ್ಥಿತಿ ಬಂದ್ಬಿಟ್ಟಿತ್ತು. ಅಲ್ಲಿ ಜನ ಆಗೂರವ್ರು ಹೇಳಿಬಿಟ್ಟು ನೀವು ಸಭೆಗಳು ತುಂಬ ಇವೆ, 88 ಸಭೆ ಇದೆ ನಂತರ. ಆ 88 ಸಭೆಯವರೆಗೂ ಆ ಪಕ್ಕಪಕ್ಕದಲ್ಲಿರ್ತಕ್ಕಂಥ ಸಭೆಯೇ ನಿಮ್ಮ ಕೈಲಾದ ಸೇವೆ ಮಾಡಿ ಕಾಣಿಸೋಣ ಅಂತೇಳಿ ಈ ತರಹ ಮಾಡಿದ್ದಾಯಿತು. ನಮಗೆ ಆಹಾರವನ್ನು ಹಂಚೋದು ಅಂತಿತ್ತು ಮೊದಲು, ಒಂದು ಪೊಟ್ಟಣ ಆಹಾರ ಕೊಟ್ಟರು, ಒಂದು ಇಂಜೆಕ್ಷನ್ ಕೊಡೋದು. ನಮಗೆ ಇದು ಒಳ್ಳೆ ಐಡಿಯಾ ಮಾನವಿಯವರು ಕೊಟ್ಟರು, ನಮಗೆ ತಕ್ಷಣ ಬದಲಾಯಿಸ್ಕೊಂಡ್ವಿ. ಈ ಥರ ಕೇಳಿದ್ರು, ಈ ಥರ ಒಂದು 5,000 ಜನರು ಇರ್ತಾರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತವನ್ನು ಪ್ರತಿನಿಧಿಸುವಂತಹ ಅವಧೂತ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳವರು ಒಂದು ನಾರಾಯಣನ ಸೇವೆಯನ್ನು ಮಾಡುವಂಥ ಒಂದು ಕೆಲಸಕ್ಕೆ ನಾಂದಿಯನ್ನು ಹಾಡೋದು. ಯಾರು ವಿಶೇಷ ಚೇತನರಿದ್ದಾರೋ ಅವರುಗಳಿಗೆ ವ್ಯಾಕ್ಸಿನನ್ನು ಕೊಡುವಂಥ ದೃಷ್ಟಿಯಲ್ಲಿ, ವ್ಯಾಕ್ಸಿನ್ ಕೊಡುವಂಥ ಸಂದರ್ಭದಲ್ಲೇ ಅವರಿಗೆ ಒಂದು ತಿಂಗಳಿಗೆ ಬೇಕಾಗಿರುವಂಥ ಆಹಾರದ ಒಂದು ಕಿಟ್ಟನ್ನು ಕೊಡುವಂಥದ್ದಕ್ಕೆ 1,000 ಜೋಡಿಸ್ಕೊಟ್ಟಿದ್ದಾರೆ. ಹಾಗೆ ನಮಗೂ ಕೂಡ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಉಳಿದಂಥವ್ರು ಯಾರ್ಯಾರು ಇದ್ದಾರೋ ಮೈಸೂರಿನಲ್ಲಿ ಅವರೆಲ್ಲರಿಗೂ ಕೂಡ ಬೇರೆ ಬೇರೆ ವ್ಯವಸ್ಥೆಗಳನ್ನು ಜೊತೆಯಲ್ಲಿ ಅವ್ರಿಗೂ ಕೂಡ ಆಹಾರದ ಕಿಟ್ಟನ್ನು ಕೊಡಬೇಕು. ಇದರ ಜೊತೆಯಲ್ಲಿ ಪ್ರತಿ ದಿವಸ ಜೀವನವನ್ನು ಬೀದಿಯಲ್ಲೇ ಕಳೀತಾ ಇರುವಂತಹ ನನ್ನ
ಬಂಧು ಯಾರ್ಯಾರಿದಾರೋ ಅಂತವರೆಲ್ಲರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೂ ಕೂಡ ವ್ಯಾಕ್ಸಿನ್ ಅನ್ನು ಕೊಡಿಸುವಂತ ವ್ಯವಸ್ಥೆ ಆಗಬೇಕು ಅನ್ನುವಂತದ್ದು ಆದೇಶವನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾವು ಸೋಮವಾರದಿಂದ ಪ್ರಾರಂಭವನ್ನು ಮಾಡುತ್ತಾ ಇದ್ದೇವೆ ಹಾಗೆ ಈ ಒಂದು ವಿಷಯವನ್ನು ತಿಳಿಸಿದೆವು ಅಂದ್ರೆ ಅವರಿಗೆ ಬೇಕಾಗಿರುವಂತ ಕರ್ಕೊಂಡು ಹೋಗಲಿಕ್ಕೆ ಬೇಕಾದಂತ ವಾಹನಗಳ ವ್ಯವಸ್ಥೆ ಮತ್ತು ಆಹಾರದ ವ್ಯವಸ್ಥೆಗಳು ಏನು ಬೇಕಾಗಿದೆ ಅದನ್ನು ಜೋಡಿಸಿಕೊಡುವಂತ ಕೆಲಸವನ್ನು ಮಾಡುತ್ತೇವೆ ಅಂತ ಹೇಳಿ ಅದು ಅಪ್ಪಾಜಿಯವರ ಆದೇಶ ಅನ್ನುವಂತ ವಿಚಾರವನ್ನು ತೆಗೆದುಕೊಂಡು ನಾವು ಮಾಡ್ತಾ ಇದ್ದೇವೆ ಇದು ರಾಜ್ಯದಲ್ಲೇ ಒಂದು ವಿಶೇಷವಾದಂತ ವ್ಯವಸ್ಥೆಯನ್ನು ಇಲ್ಲಿ ಜೋಡಿಸಿಕೊಟ್ರು ಇದರ ಮೂಲಕವಾಗಿ ಸ್ಫೂರ್ತಿ ಬಂದಂತ ಬಹಳಷ್ಟು ಆರ್ಗನೈಸೇಷನ್ಸ್ ಇನ್ನು ಮುಂದೆ ಬರ್ತಾರೆ ಅನ್ನುವಂತ ನಂಬಿಕೆ ನನಗೆ ಥ್ಯಾಂಕ್ ಯು ಹಾಕಿಸ್ಕೊಳ್ಳೋದಿಲ್ಲ ನಮಗೆ ಅನಿಸುತ್ತೆ ಇವರು ಹಾಕಿಸ್ಕೊಳ್ತಾರೋ ಇಲ್ವೋ ಅಂತ ಇವರು ಹಾಕಿಸ್ಕೊಳ್ಳೋದಿಲ್ಲ ಅಂತ ಯಾವಾಗ ನಮ್ಮಲ್ಲಿ ತುಂಬಾ ಅಂದರೆ ವ್ಯಾಕ್ಸಿನೇಷನ್ ಬಂತು ವ್ಯಾಕ್ಸಿನೇಷನ್ ಇದೆ ಆದರೆ ಬೆಂಗಳೂರಲ್ಲೆಲ್ಲ ನೋಡ್ತಾ ಇದ್ವಿ ತುಂಬ ರಶ್ ಇತ್ತು ಕ್ಯೂಲ್ಲಿ ನಿಂತ್ಕೊಂಡು ವ್ಯಾಕ್ಸಿನೇಷನ್ ಇಲ್ಲ ಅನ್ನೋದೇ ಒಂದು ಗಲಾಟೆ ಆಗಿತ್ತು ಬಟ್ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಇದ್ದರೂ ಹಾಕಿಸ್ಕೊಡ್ತಾ ಇರ್ತಾರೆ ಜನ ಅವ್ರನ್ನ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಕರೆದು ಮಾಡಿದ್ರು ಇಲ್ಲ ನಾನು ಹಾಕಿಸ್ಕೊಳ್ಳಲ್ಲ ಆದರೆ ಒಂದೇ ಒಂದು ಅವ್ರು ಹೇಳಿದೆ ಏನಂತ ಹೇಳಿದ್ರೆ ನಮಗೆ ಊಟ ಕೊಡಿ ನಾನು ವ್ಯಾಕ್ಸಿನೇಷನ್ ಹಾಕಿಸ್ಕೊತೀನಿ ಅಂತ ಹೇಳಿದ್ರು ಸೊ ಊಟ ಕೊಡಿ ವ್ಯಾಕ್ಸಿನೇಷನ್ ಹಾಕಿಸ್ಕೊತೀವಿ ಅಂತ ಹೇಳಿದಾಗ ಸರ್ಕಾರದಿಂದ ಅವ್ರಿಗೆ ಯಾವ ಅನುದಾನ ಕೊಡಲಿ